ಹಲೋ ಸ್ನೇಹಿತರೆ, ಕೋಕೋನಟ್ಸಿನ ಈ ಒಂದು ಹೊಸ ಎಪಿಸೋಡಿಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಸಿಹಿ ಕಡುಬು. ನಾವು ಯಾವಾಗಲೂ ನಾರ್ಮಲಾಗಿ ಮಾಡುವ ಥರ ಅಕ್ಕಿಯಲ್ಲಿ ಮಾಡ್ತಾ ಇಲ್ಲ. ಇದು ನಾನು ಗೋಧಿ ನುಚ್ಚು, ಅಂದರೆ ಬ್ರೋಕನ್ ವೀಟ್ ಅಂತ ಹೇಳ್ತೇವಲ್ಲ, ಗೋಧಿ ನುಚ್ಚಿನಿಂದ ನಾನು ಇದು ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ ನೋಡಿ. ನಾವು ಅಕ್ಕಿಗಿಂತ ನಾವಿದನ್ನು ತುಂಬ ತೆಳುವಲ್ಲಿ ನಾವಿದನ್ನು ಮಾಡ್ಬೋದು ನೋಡಿ. ನಿಮಗೆ ಈಗ ಕಾಣ್ತಾ ಇದೆ ನೋಡಿ, ಎಷ್ಟು ತೆಳುವಲ್ಲಿ ನಾವು ಇದನ್ನು ಮಾಡ್ಬೋದಂತ. ಅಷ್ಟೇ ರುಚಿಯಾಗಿರ್ತದೆ. ಇದರ ಫಿಲ್ಲಿಂಗ್ ಕೂಡ ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೀವು ಸಹ ಇದನ್ನು ಟ್ರೈ ಮಾಡಿ, ನನಗೆ ಹೇಗೆ ಆಗಿದೆ ಅಂತ ನನಗೆ ಒಮ್ಮೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲಿಗೆ ಇಷ್ಟವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಪೂರ್ತಿ ನೋಡಿ, ನಿಮಗೆ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇದನ್ನು ಹೇಗೆ ಮಾಡೋದಂತ, ಈ ಗೋಧಿ ನುಚ್ಚಿನ ಸಿಹಿ ಕಡುಬನ್ನು ಹೇಗೆ ಮಾಡೋದಂತ ನೋಡುವ. ನಾನಿಲ್ಲಿ ಒಂದು ಕಪ್ಪಷ್ಟು ಗೋಧಿ ನುಚ್ಚು ಅಥವಾ ಬ್ರೋಕನ್ ವೀಟನ್ನು ನಾನು ಬಿಸಿ ನೀರಿನಲ್ಲಿ ಒಂದು ಗಂಟೆ ನೆನೆ ಹಾಕಿದ್ದೆ. ಫ್ರೆಂಡ್ಸ್, ಇದನ್ನು ನಾವು ಬಿಸಿ ನೀರಲ್ಲಿ ನೆನೆ ಹಾಕಿದರೆ ಒಂದು ಗಂಟೆಯಲ್ಲಿ ಒಳ್ಳೆ ಸಾಫ್ಟ್ ಆಗಿ ಬರ್ತದೆ. ಇಲ್ಲಾಂತಾದರೆ ನೀವು ನಾರ್ಮಲ್ ನೀರಲ್ಲಿ ನೆನೆ ಹಾಕಿದರೆ ಒಂದು ಎರಡು ಗಂಟೆಯಷ್ಟು ನೀವು ಇದನ್ನು ನೆನೆ ಹಾಕಿ. ಈಗ ನೋಡಿ ಫ್ರೆಂಡ್ಸ್, ಇದನ್ನು ನಾನೊಂದು ಮಿಕ್ಸಿಂಗ್ ಜಾರಿಗೆ ಹಾಕಿ ನಾವಿದನ್ನು ನುಣ್ಣಗೆ ರುಬ್ಬಬೇಕು. ಇದಕ್ಕೆ ಏನು ಬೇರೆ ನೀರು ಸೇರಿಸುವ ಅವಶ್ಯಕತೆ ಇಲ್ಲ. ನಾನು ಇದರ ನೀರನ್ನು ನೋಡಿ ನಾನು ಸೋಸಿ ತೆಗೆದಿದ್ದೇನೆ. ಹಾಗೆ ಈ ಇದರಲ್ಲಿರುವ ನೀರಿನ ಅಂಶದಿಂದಲೇ ನಾವಿದನ್ನು ರುಬ್ಬಿ ತೆಗಿಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇನ್ನಿದನ್ನು ನುಣ್ಣಗೆ ನೋಡಿ ಈ ಥರ ರುಬ್ಬಿ ತೆಗಿಬೇಕು ನೋಡಿ. ಇದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ. ಈ ಥರ ಒಳ್ಳೆ ಥಿಕ್ಕಾಗಿ ಇರಬೇಕು ನೋಡಿ. ಹೆಚ್ಚು ನೀರೇನಿರಬಾರ್ದು ಇದರಲ್ಲಿ. ಇನ್ನು ಇದರದ್ದು ಫಿಲ್ಲಿಂಗ್ ನಾವು ರೆಡಿ ಮಾಡುವ. ಈಗ ನಾನೊಂದು ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ನಾನೊಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲವನ್ನು ಅರ್ಧ ಕಪ್ಪಷ್ಟು ನೀರಲ್ಲಿ ನಾನು ಬಿಸಿ ಮಾಡಿ ಸೋಸಿ ತೆಗೆದಿದ್ದೇನೆ ಕರಗಿಸಿ ನೋಡಿ. ಈಗ ಈ ಬೆಲ್ಲದ ನೀರು ಕುದಿಯುವಾಗ ನಾನು ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಫ್ರೆಶ್ ಆಗಿ ತುರಿದಂತಹ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ದಪ್ಪ ಅವಲಕ್ಕಿ ನೋಡಿ, ನೀವು ತೆಳು ಅವಲಕ್ಕಿ ಆದರೂ ಅದನ್ನಾದರೂ ಹಾಕ್ಬೋದು. ದಪ್ಪ ಅವಲಕ್ಕಿ ಒಂದು ಅರ್ಧ ಕಪ್ಪಷ್ಟು ನಾನು ಇದನ್ನು ಹಾಕಿದ್ದೇನೆ. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಇದಕ್ಕೆ ನಾನು ನೋಡಿ ಒಂದು ಬಾಳೆಹಣ್ಣನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ನೀವು ಯಾವ ಬಾಳೆಹಣ್ಣು ಸಹ ಇಲ್ಲಿ ಹಾಕ್ಬೋದು. ಇನ್ನಿದನ್ನೊಮ್ಮೆ ಇದನ್ನೆಲ್ಲ ಚೆನ್ನಾಗಿ ಒಳ್ಳೆ ಬಿಸಿ ಮಾಡುವ. ಬಿಸಿ ಮಾಡಿ ಅಂದರೆ ಇದರ ನೀರಿನ ಅಂಶ ಎಲ್ಲ ಇನ್ನೂ ಆವಿಯಾಗಿ ಸಿಗಬೇಕು, ಒಳ್ಳೆ ಗಟ್ಟಿಯಾಗಬೇಕು. ಇದು ಈ ಫಿಲ್ಲಿಂಗ್ ಒಳ್ಳೆ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಸಿಗಬೇಕು. ಅಷ್ಟರವರೆಗೆ ನಾವು ಇದನ್ನು ಬಿಸಿ ಮಾಡಬೇಕು ನೋಡಿ. ಈಗ ಇದು ಆಗ್ತಾ ಬಂದಿದೆ. ಇದಕ್ಕೆ ಇನ್ನು ನಾನು ನೋಡಿ ಡ್ರೈ ಫ್ರೂಟ್ಸನ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸ್ತಾ ಇದ್ದೇನೆ. ಹಾಗೆ ಒಂದು ಕಾಲು ಟೀಸ್ಪೂನಷ್ಟು ಏಲಕ್ಕಿ ಹುಡಿ, ಕಾಲು ಟೀಸ್ಪೂನಷ್ಟು ಜೀರಿಗೆ ಹುಡಿ ಸೇರಿಸ್ತಾ ಇದ್ದೇನೆ. ಇದರಿಂದ ಒಳ್ಳೆ ಒಂದು ಫ್ಲೇವರ್ ಬರ್ತದೆ ಈ ನಮ್ಮ ಫಿಲ್ಲಿಂಗಿಗೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಡ್ರೈ ಫ್ರೂಟ್ಸ್ ಆಪ್ಷನಲ್. ನಿಮಗೆ ಹಾಕಬೇಕು ಅಂತ ಇದ್ದರೆ ಹಾಕ್ಬೋದು, ಇಲ್ಲಾಂತಾದರೆ ಸ್ಕಿಪ್ ಮಾಡ್ಬೋದು. ಆದರೆ ಹಾಕಿದರೆ ತುಂಬ ರುಚಿಯಾಗಿರ್ತದೆ ಈ ಒಂದು ಫಿಲ್ಲಿಂಗ್ ನೋಡಿ. ಇದೀಗ ಆಗ್ತಾ ಬಂದಿದೆ. ಇನ್ನು ಇದನ್ನು ನಾವು ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ನಾನು. ಇನ್ನು ನೋಡಿ ಒಂದು ಬಾಳೆ ಎಲೆಗೆ ನಾವು ರುಬ್ಬಿಟ್ಟಂತಹ ಹಿಟ್ಟನ್ನು ನಾವು ಬಾಳೆ ಎಲೆಗೆ ಹಾಕಿ ಒಂದು ಎರಡು ಸ್ಪೂನ್, ಎರಡರಿಂದ ಮೂರು ಸ್ಪೂನಷ್ಟು ನಾವು ಹಾಕ್ಬೋದು. ಹಾಕಿ ನೋಡಿ ಈ ಥರ ನಾವು ಇದನ್ನು ಬಾಳೆ ಎಲೆಗೆ ಸ್ಪ್ರೆಡ್ ಮಾಡಬೇಕು ನೋಡಿ. ಈ ಥರ ತುಂಬ ತೆಳುವಲ್ಲಿ ನಾವು ಸ್ಪ್ರೆಡ್ ಮಾಡಬೇಕು. ದಪ್ಪ ಮಾಡೋದು ಬೇಡ ನೋಡಿ. ಈ ಥರ ನಾನು ನೋಡಿ ಎಲೆ ಎಲ್ಲ ಕಾಣ್ತಾ ಉಂಟು, ಆ ಥರ ತೆಳುವಲ್ಲಿ ನಾವು ಈ ಥರ ಸ್ಪ್ರೆಡ್ ಮಾಡಬೇಕು. ಇನ್ನು ನಾವು ಈ ಫಿಲ್ಲಿಂಗ್ ಏನು ಮಾಡಿಟ್ಟಿದ್ದೇವಲ್ಲ ಅದನ್ನು ನಾವು ಒಂದು ಎರಡು ಸ್ಪೂನಷ್ಟು ನಾವು ಹಾಕಿ ಇದನ್ನು ನೋಡಿ ಈ ಥರ ಒಂದು ಒಂದು ಸೈಡಿಗೆ ನಾವು ಇದನ್ನು ಸ್ಪ್ರೆಡ್ ಮಾಡಬೇಕು. ಈ ಥರ ಒಂದು ಬದಿಗೆ ಹಾಕಿ ಇನ್ನು ನಾವು ಎಲೆಯನ್ನು ಮುಚ್ಚಬೇಕು ನೋಡಿ. ಈ ಥರ ಫೋಲ್ಡ್ ಮಾಡಬೇಕು.
ನೋಡಿ ಈ ಥರ ಎಲ್ಲವನ್ನು ನಾವು ಈ ಥರ ಮಾಡಿಟ್ಕೊಂಡು ಈಗ ಒಂದು ಈಗ ನಾನು ನೋಡಿ ಇದನ್ನು ಒಂದು ಇಡ್ಲಿ ಪಾತ್ರೆಗೆ ಇಡ್ತಾ ಇದ್ದೇನೆ ಹೀಗೆ ಇಡ್ಲಿ ಪಾತ್ರೆಗೆ ಇಟ್ಟು ನಾವು ಇದನ್ನು ಮುಚ್ಚಿ ಒಂದು 10 15 ನಿಮಿಷ ನಾವು ಒಂದು ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸಿ ತೆಗಿಬೇಕು ನೋಡಿ ಈಗ ಈಗ ನೋಡಿ ಈಗ 15 ನಿಮಿಷದ ನಂತರ ಇದು ಆಗಿದೆ ಈಗ ಇನ್ನೀಗ ಇದನ್ನು ನಾವು ತೆಗೆದು ಇದರ ಬಿಸಿ ಆರಬೇಕು ನೋಡಿ ಬಿಸಿ ಆರಿದ ನಂತರ ನಾವು ಈ ಎಲೆಯನ್ನು ತೆಗೆಯುವ ನೋಡಿ ಈಗ ಪೂರ್ತಿ ಇದು ತಣ್ಣಗಾಗಿದೆ ಈಗ ಇದನ್ನು ನೋಡಿ ನೋಡಿ ಈಗ ಎಷ್ಟು ಸುಲಭದಲ್ಲಿ ಇದು ಬರ್ತಾ ಉಂಟು ನೋಡಿ ಎಲೆಗೆ ಏನು ಇದು ಅಂಟ್ತಾ ಇಲ್ಲ ಒಳ್ಳೆ ಚೆನ್ನಾಗಿ ಬೆಂದಿದೆ ನೋಡಿ ಹಾಗೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ನೋಡಿ ಹಾಗೆ ಫ್ರೆಂಡ್ಸ್ ನೀವು ಸಹ ಇದನ್ನು ಮಾಡಿ ನೋಡಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ ನಿಮಗೆ ಇಷ್ಟ ಆಯ್ತಾ ಅಂತ ಹಾಗೆ ಫ್ರೆಂಡ್ಸ್ ಇಷ್ಟರವರೆಗೆ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಮುಂದೆ ಒಂದು ಹೊಸ ವಿಡಿಯೋದಲ್ಲಿ ಸಿಗುವ